ಗುಪ್ತಾಂಗು ತೋರಿಸಿ ವಿದ್ಯಾರ್ಥಿಗಳ ಬಳಿ ದರೋಡೆಯನ್ನ ಮಾಡಿದ್ದಾರೆ. ಹಾಡು ಹಗಲೇ ತುಮಕೂರಿನಲ್ಲಿ ಈ ಘಟನೆ ನಡೆದಿದೆ, ಬೇರೆ ಎಲ್ಲೂ ಅಲ್ಲ. ತುಮಕೂರಿನ ಉಪ್ಪಾರ ಹಳ್ಳಿಯಲ್ಲಿ ಲಾಂಗ್ ತೋರಿಸಿ ವಿದ್ಯಾರ್ಥಿಗಳ ಬಳಿ ದರೋಡೆಯನ್ನ ಮಾಡಿದ್ದಾರೆ. ಲಾಂಗ್ ತೋರಿಸಿ ವಿದ್ಯಾರ್ಥಿಗಳಿಂದ ಮೊಬೈಲನ್ನು ಕಸಿದಿದ್ದಾರೆ ಕಳ್ಳರು. ಮೊಬೈಲ್ ಕಸಿದು ಕಳ್ಳರು ಅಲ್ಲಿಂದ ಪರಾರಿಯಾಗಿದ್ದಾರೆ. ತುಮಕೂರಿನ ರೈಲ್ವೆ ಸ್ಟೇಷನ್ ಬಳಿ ಈ ಘಟನೆ ನಡೆದಿದೆ. ತುಮಕೂರಿನ ರೈಲ್ವೆ ಸ್ಟೇಷನ್ ಬಳಿ ಈ ಘಟನೆ ನಡೆದಿದೆ. ತುಮಕೂರಿನಲ್ಲಿ ಪಾವಗಡದ ಮೂಲದ ಇಬ್ಬರು ವಿದ್ಯಾರ್ಥಿಗಳು ಓದ್ತಾ ಇದ್ರು. ಪ್ರಥಮ ವರ್ಷದ ಕಾನೂನು ವಿದ್ಯಾರ್ಥಿಗಳ ಬಳಿ ಮೊಬೈಲ್ ಕಸಿದು ಕಳ್ಳರು ಪರಾರಿಯಾಗಿದ್ದಾರೆ. ಇನ್ನು ರೈಲ್ವೆ ಸ್ಟೇಷನ್ ಬಳಿ ಪೊಲೀಸರ ಬಿಗಿ ಬಂದೋಬಸ್ತ್ ಏನು ಇಲ್ವಾ? ಹಾಗಾದ್ರೆ ಇನ್ನು ಮಚ್ಚುಲಾಂಗನ್ನ, ಅದು ಹಾಡ ಹಗಲೇ ಇಬ್ಬರು ವಿದ್ಯಾರ್ಥಿಗಳ ಹತ್ರ ಮಚ್ಚುಲಾಂಗನ್ನು ತೋರಿಸಿ ಮೊಬೈಲ್ ಕಸಿದು ಪರಾರಿ ಆಗ್ತಾ ಇದ್ದಾರೆ ಅಂದರೆ ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಯಲ್ಲಿ. ಅಲ್ಲಿನ ಸ್ಥಳಕ್ಕೆ ಪೊಲೀಸರು ಕೂಡ ಭೇಟಿ ನೀಡಿದ್ದಾರೆ. ವಿದ್ಯಾರ್ಥಿಗಳಿಂದ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ ಪೊಲೀಸರು. ಹಾಡ ಹಗಲೇ ತುಮಕೂರಿನ ಉಪ್ಪಾರ ಹಳ್ಳಿಯಲ್ಲಿರುವ ರೈಲ್ವೆ ಸ್ಟೇಷನ್ ಬಳಿ ಈ ಘಟನೆ ನಡೆದಿದೆ. ತುಮಕೂರಿನಲ್ಲಿ ಪಾವಗಡ ಮೂಲದ ಇಬ್ಬರು ವಿದ್ಯಾರ್ಥಿಗಳು ಓದ್ತಾ ಇದ್ರು. ತುಮಕೂರಿನಲ್ಲಿ ವಿದ್ಯಾರ್ಥಿಗಳಿಗೆ ಸೇಫ್ಟಿ ಇಲ್ಲದಂತಾಗಿದೆ. ಇನ್ನು ಗಂಡು ಮಕ್ಕಳಿಗೆ ಹೀಗೆ ಲಾಂಗು ಮಚ್ಚನ ತೋರಿಸಿ ಹಾಡ ಹಗಲೇ ಲಾಂಗು ಮಚ್ಚನ ತೋರಿಸಿ ಮೊಬೈಲ್ ಕಸಿದು ಪರಾರಿಯಾಗಿದ್ದಾರೆ. ಇನ್ನು ಹೆಣ್ಣು ಮಕ್ಕಳು ಹೆಂಗೆ ಓಡಾಡೋಕ್ಕಾಗತ್ತೆ ಈ ತುಮಕೂರಿನಲ್ಲಿ? ಅದು ಮೇನು ಉಪ್ಪಾರ ಹಳ್ಳಿಯ ರೈಲ್ವೆ ಸ್ಟೇಷನ್ ಬಳಿ ಈ ಘಟನೆ ನಡೆದಿರ್ತಕ್ಕಂಥದ್ದು. ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಆ ವಿದ್ಯಾರ್ಥಿಗಳು ಏನಾಯಿತು ಏನು ಎಂಬುದನ್ನು ಎಲ್ಲ ಕೂಡ ಪೊಲೀಸರಿಗೆ ಮಾಹಿತಿಯನ್ನು ನೀಡ್ತಿದ್ದಾರೆ. ಇನ್ನು ನೇರವಾಗಿ ವಿದ್ಯಾರ್ಥಿಗಳು ನಮ್ಮ ಕರ್ನಾಟಕ ವಾಹಿನಿಗೆ ಬಂದು ದೂರನ್ನು ನೀಡಿದ್ದಾರೆ. ಏನಾಯಿತು ಏನು ಎಂಬುದನ್ನು ಸಂಕ್ಷಿಪ್ತವಾಗಿ ವಿವರಿಸಿದ್ದಾರೆ. ಸಹಾಯ ಮಾಡಿ ಅಂತ ಕೂಡ ಕೋರಿದ್ದಾರೆ ನಮ್ಮ ಕರ್ನಾಟಕ ವಾಹಿನಿಗೆ. ನೇರವಾಗಿ ಪಾವಗಡ ಮೂಲದ ಇಬ್ಬರು ವಿದ್ಯಾರ್ಥಿಗಳು ಬಂದಿದ್ದಾರೆ. ಎಸ್ ವೀಕ್ಷಕರೇ, ತುಮಕೂರಿನಲ್ಲಿ ಎಕ್ಕಿಲ್ಲದೆ ನಡೀತಾ ಇದೆ ದೌರ್ಜನ್ಯ, ಹಾಡ ಹಗಲೇ ಹಲ್ಲೆಗಳು ನಡೀತಾ ಇದೆ, ಹಾಡ ಹಗಲೇ ರೌಡಿಸಂ ನಡೀತಾ ಇದೆ, ಹಾಡ ಹಗಲೇ ಮಚ್ಚು ಲಾಂಗು ಡ್ರ್ಯಾಗರ್ ಅನ್ನು ತೋರಿಸಿ ಪ್ರತಿಯೊಬ್ಬರು ಸಹ ಹಣವನ್ನು ವಸೂಲಿ ಮಾಡುವಂಥ ದೌರ್ಜನ್ಯಯುತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ಈಗ ವಿದ್ಯಾರ್ಥಿಗಳ ಮೇಲೆ ಎಲ್ಲರೂ ಸಹ ಕಣ್ಣಿಟ್ಟಿರುವಂಥದ್ದು. ಎಸ್, ಈಗ ನಮ್ಮ ಕರ್ನಾಟಕ ಟಿವಿಗೆ ನೇರವಾಗಿ ವಿದ್ಯಾರ್ಥಿಗಳು ಬಂದು ಈ ರೀತಿಯಾಗಿ ನಮಗೆ ಮೇಲೆ ಬಂದು ನಮ್ಮೊಟ್ಟಿಗೆ ಈ ರೀತಿ ಡ್ರ್ಯಾಗರ್ ತೋರಿಸಿ ನಮ್ಮನ್ನ ಹೆದರಿಸಿದ್ದಾರೆ ಅನ್ನುವಂತಹ ಮಾತನ್ನ ಹೇಳಿ ಈಗ ನಮ್ಮೊಟ್ಟಿಗೆ ಬಂದಿದ್ದಾರೆ. ಮಾತಾಡ್ಸೋಣ ಅವ್ರನ್ನ. ಏನಾಯ್ತು, ಎಲ್ಲಿದ್ರಿ ನೀವು ಆನ್ ಸ್ಪಾಟ್ ಅಲ್ಲಿ, ಏನೇನಾಯ್ತು, ಹೇಗ್ ಬಂದ್ರು, ಹೆಂಗ್ ಶುರುವಾಯ್ತು ಹೇಳಿ. ನಾವು ರೈಲ್ವೆ ಟ್ರ್ಯಾಕ್ ಹತ್ರ ಇದ್ವಿ. ಅವ್ರು ಬಂದು ಡ್ರ್ಯಾಗನ್ ತೋರಿಸ್ತು, ನಮ್ಮ ಫೋನ್ ಕೊಟ್ಟಿರಿ, ಲಾಕ್ ತೋರಿಸಿ, ದುಡ್ಡು ಎಷ್ಟೈತೆ ಅಂತ ಕೇಳಿ ದುಡ್ಡು ಇಸ್ಕೊಂಡು ಹೋಗ್ಬಿಟ್ರು ಅವರು. ಅವನ ಹೆಸರು ಸೋಫಿ ಅಂತ. ನಮಗೆ ಇಲ್ಲಾಂದ್ರೆ ಅವ್ರಿಗೆ ಹಿಂದೆ ಹೋದ್ರೆ ನಮ್ಗೆ ಚುಚ್ಚಾಗ್ತೀವಿ ಹಿಂಗಂದ್ರು. ಅಷ್ಟೇ ಸರ್, ಪೊಲೀಸ್ಗೆ ಹಂಗೆ ಹೇಳಕ್ಕೆ ಹೋಗಿದ್ರೆ ನಮ್ಗೆ ಚುಚ್ಚಾಗ್ತೇವೆ ಅಂತ ನಮ್ಮ ಭಯದಿಂದ ಹೇಳಿಲ್ಲ ಸರ್. ಅದು ಸ್ಕೂಲ್ ಹತ್ರ ಸರ್. ವಾಸವಿ ಸ್ಕೂಲ್. ನೀವೇನ್ ಮಾಡ್ತಾ ಇದ್ರಿ ಅಲ್ಲಿ? ನಾವು ಕೂತ್ಕೊಂಡಿದ್ವಿ ನಮ್ಮ ಫ್ರೆಂಡ್ ಮೀಟ್ ಮಾಡೋಕ್ಕೆ. ಅವಾಗ ಅವ್ರು ಬಂದು ನಮ್ಮ ಜೊತೆ ಮಾತಾಡಿ ಅವರು ಹಿಂಗಿಂಗ್ ಫೋನು ಲಾಕ್ ಎಲ್ಲ ಕೇಳಿ ನಮಗೆ ಇದು ಮಾಡ್ರು ಸರ್. ಯಾರು ಇರಲಿಲ್ಲ ಸರ್. ನಾವಿಬ್ರು ಇದ್ದೀವಿ ಹೊರಗಡೆ ಸರ್. ನೀವು ನಿಮ್ದು ಯಾವೂರು ಸರ್? ನಮ್ದು ಪಾಗೋಡ ಉಪ್ಪರಹಳ್ಳಿ ಹತ್ರ ಸರ್. ಸರ್, ನಾವು ಅಲ್ಲಿ ವಾಸವಿ ಸ್ಕೂಲ್ ಹತ್ರ ದಿಮ್ಮ ಐತಲ್ಲ ಸರ್, ಅಲ್ಲಿ ಕುತ್ಕೊಂಡಿದ್ರೆ ಒಬ್ಬರಿಬ್ರು ಬಂದು ಹಿಂದೆಯಿಂದ ಬಂದು ಲಾಂಗ್ ತೋರಿಸ್ಬಿಟ್ಟು ಫಸ್ಟು ನಿಧಾನಕ್ಕೆ ಮಾತಾಡಿದ್ರು ಸರ್. ಫ್ರೆಂಡ್ಸ್ ಥರ ಮಾತಾಡಿಬಿಟ್ಟು ಆಮೇಲೆ ನಿಧಾನಕ್ಕೆ ಲಾಕೆಲ್ಲ ಫೋನ್ ಕಿಸ್ಕೊಂಡು ಆಮೇಲೆ ಲಾಕೆಲ್ಲ ಕೇಳಿ ಲಾಂಗ್ ತೋರಿಸಿದ್ರು ಸರ್. ಆಮೇಲೆ ಫೋನ್ ಕೊಡ ಅಂತ ಕೇಳಿದ್ರೆ ಆಮೇಲೆ ಲಾಂಗ್ ಎಲ್ಲ ತೋರಿಸ್ಬಿಟ್ಟ ಮೇಲೆ ಅಣ್ಣ ನಿಮ್ಮ ಕಾಲಿಗೆ ಬೀಳ್ದೀವ ಅಂತ ಹೇಳಿದ್ರೆ ಲಾಂಗ್ ಎಲ್ಲ ತೋರಿಸ್ಬಿಟ್ಟು ಚುಚ್ಚಿಬಿಡ್ತೀವಿ ನಮ್ಮ ಹಿಂದೆ ಬರಬೇಡ ಅಂತ ಹೇಳ್ಬಿಟ್ಟು ಇಸ್ಕೊಂಡು ಒಬ್ಬ ಇಬ್ಬರಿದ್ರು ಸರ್. ಒಬ್ಬ ಮಾಸ್ಕ್ ಹಾಕೊಂಡಿದ್ದ ಸರ್, ಒಬ್ಬ ಹೊರಟೋದ, ಇನ್ನೊಬ್ಬ ಬೇರೆ ಕಡೆ ಹೊರಟೋದ ಸರ್. 2000 ಕೊಟ್ಟರೆ ಕೊಡ್ತೀವಿ ಅಂತ ಹೇಳಿದ್ರು ಸರ್. ಈಗ ಅವ್ರನ್ನ ನೋಡಿದ್ರೆ ನೀವು ಗುರ್ತಿಡಿತೀರಾ? ಎಸ್ ಸರ್, ಸರ್ ಒಬ್ಬನ್ನ ಗುರ್ತಿಡಿತೀವಿ ಸರ್. ಅವನ ಹೆಸರು ಸೋಫಿ ಅಂತ ಸರ್. ಅವ್ನು ನೋಡಿದ್ರೆ ಗುರ್ತಿಡಿತೀವಿ ಸರ್.
ಸರ್ ಇಬ್ರು ಸರ್, ಒಬ್ಬ ಮಾಸ್ಕ್ ಹಾಕೊಂಡಿದ್ದ ಸರ್, ಇನ್ನೊಬ್ಬ ಮಾಮೂಲಾಗಿದ್ದ ಸರ್. ಸಣ್ಣ ಕಿಚ್ಕೊಳ್ಬೇಕಿತ್ತಲ್ಲ ಆ ಟೈಮಲ್ಲಿ ಸರ್. ಇಲ್ಲ ಸರ್, ಅಲ್ಲಿ ಯಾರು ಇರಲಿಲ್ಲ ಸರ್, ಭಯ ಆಗ್ತಿತ್ತು. ಲಾಂಗ್ ಎಲ್ಲ ತೋರಿಸ್ಬಿಟ್ ಮೇಲೆ ಭಯ ಆಯ್ತು ಸರ್, ಅದಕ್ಕೆ ಸುಮ್ಕೆ ಇದ್ವಿ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇದು ವಾಸವಿ ಸ್ಕೂಲ್ ಹತ್ರ ನಡೆದಿರುವಂತಹ ಘಟನೆ. ಈ ರೀತಿಯಾಗಿ ಹುಡುಗರು ಇನ್ ಮುಂದೆ ಪ್ರೈವೇಟ್ ಆಗಿ ಓಡಾಡ್ಲಿಕ್ಕೂ ಸಹ ಯಾವುದೇ ರೀತಿ ಸ್ವತಂತ್ರ ಇಲ್ಲದಂತೆ ನಮ್ಮ ತುಮಕೂರಿನಲ್ಲಿ ಇಂತಹ ದುರ್ಘಟನೆಗಳು ಪ್ರತಿನಿತ್ಯ ನಡೀತಾ ಇರುವಂಥದ್ದು. ಎಸ್, ಇದಕ್ಕೆ ಕಡಿವಾಣ ಹಾಕ್ಲೇಬೇಕಾಗತ್ತೆ. ಎಸ್, ಈ ವಿದ್ಯಾರ್ಥಿಗಳು ತಮ್ಮ ಕಷ್ಟವನ್ನ ಹೇಳ್ಕೊಳ್ಳಿಕ್ಕೆ ನಮ್ಮ ಕರ್ನಾಟಕ ಟಿವಿ ಬಳಿ ಬಂದು ಅವರು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಎಸ್, ನಾವು ಪಾಲಿಕೆ ಇರ್ಬೋದು ಮತ್ತೆ ಹಾಗೆ ಪೊಲೀಸರಿಗೆ ತಿಳಿಸೋದಿಷ್ಟೇ, ಸ್ಕೂಲ್ಗಳು ಶಾಲೆಗಳು ಎಲ್ಲೆಲ್ಲಿರುತ್ತೆ ಅಲ್ಲಿ ಸ್ವಲ್ಪ ನಿಗಾ ವಹಿಸ್ಬೇಕಾಗತ್ತೆ. ಆಗಾಗ ಯಾರನ್ನ ಒಬ್ಬರಾದ್ರೂ ರೌಂಡ್ಸ್ಗೆ ಏನಾದರೂ ಬರ್ತಾ ಇದ್ರೆ, ಕಾನ್ಸ್ಟೇಬಲ್ಗಳನ್ನಾಗಿರ್ಬೋದು ಎಲ್ಲಾದರೂ ಅಲ್ಲಿ ಏನಾದರೂ ರೌಂಡ್ಸ್ಗಳಿಗೆ ಹಾಕಿದ್ರೆ 100% ಈ ತರಹದ ಘಟನೆಗಳು ನಡೆಯೋದಿಲ್ಲ. ಪಾಪ ಹುಡುಗರು ಏನು ಗೊತ್ತು, ಅವ್ರಿಗೆ ಚಾಕು ಮಚ್ಚು ಡ್ರ್ಯಾಗರನ್ನು ತೋರಿಸಿ ಈ ರೀತಿಯಾಗಿ ವಾಸವಿ ಸ್ಕೂಲ್ ಹತ್ರ ಒಂದು ಘಟನೆ ನಡೆದಿರುವಂಥದ್ದು. ಎಸ್, ಹಾಗಾದರೆ ಇದಕ್ಕೆ ಆದಷ್ಟು ಬೇಗನೆ ಅಲ್ಲಿ ಯಾರು ಇವರ ಬಳಿ ಫೋನನ್ನು ಸಹ ಕಿತ್ಕೊಂಡು ಹೋಗಿದ್ದಾರೆ, ಮತ್ತು ಹಾಗೆ 2,000 ರೂಪಾಯಿ ಹಣ ಕೊಡು ಇಲ್ಲಾಂದರೆ ನಿನಗೆ ಚುಚ್ಚಿಬಿಡ್ತೀವಿ ಅಂತ ಹೇಳಿ ಡ್ರ್ಯಾಗರನ್ನು ಇಟ್ಕೊಂಡು ಲಾಂಗನ್ನು ಇಟ್ಕೊಂಡು ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂದರೆ, ಇನ್ನೆಷ್ಟರ ಮಟ್ಟಿಗೆ ತುಮಕೂರಿನಲ್ಲಿ ಅವರ ಮೇಲೆ ಯಾವುದೇ ರೀತಿ ಭಯದ ವಾತಾವರಣ ಇಲ್ಲದಂತಾಗಿದೆ, ನೀವೇ ಒಮ್ಮೆ ಯೋಚನೆ ಮಾಡಿ. ಖಂಡಿತವಾಗಿಯೂ ಇದಕ್ಕೆ ಕಡಿವಾಣ ಹಾಕ್ಬೇಕಂತ ನಮ್ಮ ಕರ್ನಾಟಕ ಟಿವಿ ಕೊಡ್ತದೆ. ಈ ವಿದ್ಯಾರ್ಥಿಗಳು ಮೂಲತಃ ಪಾವಗಡ ವಿದ್ಯಾರ್ಥಿಗಳು, ತುಮಕೂರಿನಲ್ಲಿ ಓದ್ತಾ ಇದ್ರು. ಪ್ರಥಮ ವರ್ಷದ ಕಾನೂನು ವಿದ್ಯಾರ್ಥಿಗಳ ಬಳಿ ಮೊಬೈಲನ್ನು ಕಸಿದು ಪರಾರಿಯಾಗಿದ್ದಾರೆ. ಅದು ಮೊದಲು 2,000 ದುಡ್ಡು ಕೊಡು ಅಂತ ಮೊದಲು ಡಿಮ್ಯಾಂಡನ್ನು ಮಾಡಿದ್ದಾರೆ. ಯಾವಾಗ ವಿದ್ಯಾರ್ಥಿಗಳು ಇಂಜರಿದ್ರು ಅವಾಗ ಲಾಂಗ್ ಮಚ್ಚನ್ನು ತೋರಿಸಿ ಮೊಬೈಲನ್ನು ಕಿತ್ಕೊಂಡು ಅಲ್ಲಿಂದ ಪರಾರಿಯಾಗಿದ್ದಾರೆ. ಇನ್ನು ಪ್ಯಾಟ್ರನ್ ಕೂಡ ಓಪನ್ ಮಾಡಿಕೊಡು ಅಂತ ಕೂಡ ಕೇಳಿದ್ದಾರೆ. ಲಾಂಗನ್ನು ತೋರಿಸಿ ವಿದ್ಯಾರ್ಥಿಗಳು ಓಪನ್ ಮಾಡಿಕೊಟ್ಟಿಲ್ಲ, ಸದ್ಯ ಮೊಬೈಲನ್ನು ನೀಡಿದ್ದಾರೆ. ವಿದ್ಯಾರ್ಥಿಗಳಿಂದ ಮೊಬೈಲನ್ನು ಕಸಿದು ಈ ದರೋಡೆಯನ್ನು ಮಾಡಿದ್ದಾರೆ, ಹಾಗೆ ಅಲ್ಲಿಂದ ಪರಾರಿ ಕೂಡ ಆಗಿದ್ದಾರೆ. ಹಾಡ ಹಗಲೆ ತುಮಕೂರಿನಲ್ಲಿ, ಸ್ಮಾರ್ಟ್ ಸಿಟಿ ತುಮಕೂರಿನಲ್ಲಿ ಈ ಘಟನೆ ನಡೆದಿರ್ತಕ್ಕಂಥದ್ದು. ಇನ್ನು ಈ ರೀತಿಯಾಗಿ ಯಾರಾದರೂ ಡಿಮ್ಯಾಂಡ್ ಮಾಡಿದ್ರೆ 2,000 ಕೊಡು ಅಥವಾ ಇನ್ನು ಲಾಂಗು ಮಚ್ಚು ತೋರಿಸಿ ಏನಾದರೂ ಈ ಥರ ಡಿಮ್ಯಾಂಡ್ ಮಾಡಿದ್ರೆ ಅಲ್ಲಿಂದ ಅಂದರೆ ಏನು ಈ ಜನ ಎಲ್ಲಿರ್ತಾರೋ ಅಲ್ಲಿಗೆ ಇಮಿಡಿಯೇಟಾಗಿ ನಾವು ಹೋಗಬೇಕು. ಸೊ ವಿದ್ಯಾರ್ಥಿಗಳಿಗೆ ಏನು ಆ ಕ್ಷಣಕ್ಕೆ ಏನು ಮಾಡಬೇಕು ಅನ್ನೋದು ಕೂಡ ಗೊತ್ತಿರಲ್ಲ, ನೀವು ಗಮನಿಸ್ತಾ ಇರ್ಬೋದು ದೃಶ್ಯದಲ್ಲಿ. ಇನ್ನು ವಿದ್ಯಾರ್ಥಿಗಳು ಪ್ರಥಮ ವರ್ಷದ ಕಾನೂನು ಓದ್ತಾ ಇದ್ರು. ಸೊ ಹೀಗಾಗಿ ವಿದ್ಯಾರ್ಥಿಗಳು ಗಾಬರಿಯಾಗಿ ಏನು ಮಾಡಬೇಕು ಅಂತ ಗೊತ್ತಾಗದೆ ಮೊಬೈಲನ್ನು ನೀಡಿದ್ದಾರೆ. ನೇರವಾಗಿ ನಮ್ಮ ಕರ್ನಾಟಕ ವಾಹಿನಿಗೆ ಬಂದು ದೂರನ್ನು ಕೂಡ ನೀಡಿದ್ದಾರೆ. ನಮ್ಮ ಮೊಬೈಲನ್ನು ನಮಗೆ ಕೊಡಿಸಿ ಅಂತ ಕೂಡ ಕೇಳ್ಕೊಂಡಿದ್ದಾರೆ. ಈ ಘಟನೆ ತುಮಕೂರಿನ ಉಪ್ಪಾರಹಳ್ಳಿಯ ರೈಲ್ವೆ ಸ್ಟೇಷನ್ ಬಳಿ ನಡೆದಿರ್ತಕ್ಕಂಥದ್ದು. ಅದು ಹಾಡ ಅಗಲ ಈ ಘಟನೆ ನಡೆದಿದೆ. ಮಚ್ಚು ಲಾಂಗು ತೋರಿಸಿ ವಿದ್ಯಾರ್ಥಿಗಳಿಗೆ ಮಚ್ಚು ಲಾಂಗನ್ನು ತೋರಿಸಿ ದರೋಡೆಯನ್ನು ಮಾಡಿದ್ದಾರೆ.